ಮಂಥರ ಮತ್ತು ಶೂರ್ಪನಖಿ ಈ ಇಬ್ಬರ ಹೊರತಾಗಿ ಜಗತ್ತಿಗೆ ರಾಮಾಯಣದ ದರ್ಶನವೇ ಆಗುತ್ತಿರಲಿಲ್ಲ. ರಾಮ ಬರೀ ರಾಜಾರಾಮನಾಗಿ ಅಯೋಧ್ಯೆಗಷ್ಟೇ ಸೀಮಿತವಾಗಿ ಬಿಡುತ್ತಿದ್ದ. ಲಂಕೇಶನ ಕೊಂದು ಲೋಕಾಭಿರಾಮನಾಗುತ್ತಿರಲಿಲ್ಲ. ಹೀಗಾಗಿ ಜಗತ್ತಿಗೆ ಮರ್ಯಾದಾ ಪುರುಷೋತ್ತಮನನ್ನು ನಿಜವಾಗಿ ಪರಿಚಯಿಸಿದವರು ಈ ಇಬ್ಬರು ಹೆಂಗಸರು ಎಂದೇ ಹೇಳಬಹುದು. ಇವರಲ್ಲಿ ಮಂಥರೆಯ ಬಗ್ಗೆ ಈ ಹಿಂದಿನ ಒಂದು ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸಿಕೊಟ್ಟಿದ್ವಿ. ಮಂಥರೆಯ ಹುಟ್ಟು ಕಾರಣ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಮಂಥರೆ ರಾಮಚಂದ್ರನನ್ನ ಅಯೋಧ್ಯೆಯ ಅರಮನೆಯಿಂದ ಕಾಡಿಗೆ ತಂದು ಬಿಟ್ಟಳು ಅಷ್ಟೇ. ಅಲ್ಲಿಂದ ಮುಂದೆ ಕಾಡಿನಿಂದ ಲಂಕೆ ತಲುಪಿಸಿದ್ದು ಶೂರ್ಪನಖಿ. ಇದು ನಿಮಗೆಲ್ಲ ಗೊತ್ತು. ವಿಧಿಯ ನಿಯಮದಂತೆ ರಾಮನನ್ನ ಲಂಕೇಶನ ಮುಂದೆ ತಂದು ನಿಲ್ಲಿಸಿದ್ದ ಶೂರ್ಪನಖಿ ತನ್ನ ಪ್ರಿಯ ಅಣ್ಣನ ಸಾವಾದ ಮೇಲೆಯೂ ಗಹಗಹಿಸಿ ನಕ್ಕಿದ್ದಳು. ರಾವಣನ ಸಾವಿಗಿಂತಲೂ ಅದೊಂದು ವಿಷಯ ಮಾತ್ರ ಅವಳ ಮನಸ್ಸನ್ನ ಬಹಳವಾಗಿ ಸಂತೋಷಗೊಳಿಸಿತ್ತು. ಇದೇ ಸಂತೋಷದೊಂದಿಗೆ ಅವಳು ಸೀತೆಯ ಭೇಟಿಗೆ ತೆರಳಿದ್ದಳು. ಆದರೆ ಶೂರ್ಪನಖಿಗೆ ಈ ಬಾರಿಯೂ ದಕ್ಕಿದ್ದು ನಿರಾಸೆಯೇ. ಇದೇನಿದು ವಿಶೇಷ ಸಂದರ್ಭ? ಆಗ ಶೂರ್ಪನಖಿ ಮತ್ತು ಸೀತೆಯ ನಡುವೆ ನಡೆದ ಅರ್ಥಪೂರ್ಣ ಮಾತುಕತೆ ಹೇಗಿತ್ತು ಇದೆಲ್ಲವನ್ನ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ರಾವಣ ಸತ್ತು ಬಿದ್ದ. ಧರ್ಮ ವಿಜಯಗೈದ ಶ್ರೀರಾಮ ಸೀತೆಯನ್ನ ಸ್ವೀಕರಿಸುವ ಮುನ್ನ ಅಗ್ನಿಸ್ಪರ್ಶವೂ ನಡೆದು ಹೋಯಿತು. ಅಂದೇ ಹಾಲು ಕುಡಿದಷ್ಟು ಸಂತಸವಾಗಿತ್ತು ಶೂರ್ಪನಖಿಗೆ. ಆದರೂ ಪರಮ ಪಾವನೆಯಾದ ಸೀತೆ ರಾಮನೊಂದಿಗೆ ಅಯೋಧ್ಯೆ ತಲುಪಿ ಪಟ್ಟದ ರಾಣಿಯಾಗಿ ಬಿಟ್ಟಳು. ಬುಸುಗುಡುತ್ತಲೇ ಇದ್ದಳು ಸ್ವಾರ್ಥ ಭಗ್ನ ಪ್ರೇಮಿ ಶೂರ್ಪನಖಿ. ಆದರೆ ಯಾವಾಗ ಅಗಸನ ಮಾತು ಕೇಳಿ ಶ್ರೀರಾಮ ಅಂದು ಆ ಮಹಾ ತಪ್ಪು ಮಾಡಿದನೋ ಅಂದು ಮಾತ್ರ ಶೂರ್ಪನಖಿಗೆ ಸಾವಿರ ತೊಂಬಿಗೆ ಹಾಲು ಕುಡಿದಷ್ಟು ಖುಷಿಯಾಗಿತ್ತು. ತುಂಬು ಗರ್ಭಿಣಿ ಸೀತೆಯನ್ನ ಸ್ವತಃ ಪ್ರಿಯ ಮೈದುನ ಲಕ್ಷ್ಮಣನೇ ಕಾಡಿಗೆ ತಂದು ಬಿಟ್ಟಿದ್ದಾನೆ. ಯಾವ ಲಕ್ಷ್ಮಣ ಇದೇ ಸೀತೆಗಾಗಿ ತನ್ನ ಮೂಗು ಕುಯ್ದಿದ್ದನೋ ಅವನೇ. ಅಯ್ಯೋ ಸೀತೆ, ಎಂತಹ ದುರ್ಗತಿ ಬಂತು ನಿನಗೆ ಅಂದು ಪ್ರೀತಿ ಪ್ರೇಮ ಎಂದೆಲ್ಲ ಪುಂಖಾನುಪುಂಖವಾಗಿ ಮಾತಾಡಿದ್ದೆಯಲ್ಲ, ನನ್ನ ರಾಮ ನನ್ನ ರಾಮ ಎಂದು ಪರಿಪರಿಯಾಗಿ ಹೆಮ್ಮೆ ಪಟ್ಟಿದ್ದೆಯಲ್ಲ, ನೋಡು ಇದೇನಾಯಿತು ನಿನಗೆ ಎಂದು ಮನದಲ್ಲೇ ಖುಷಿಪಟ್ಟಳು ಶೂರ್ಪನಖಿ. ಆದರೂ ಸಮಾಧಾನವಾಗಲಿಲ್ಲ ಅವಳಿಗೆ. ಎಷ್ಟೇ ಆದರೂ ರಾಕ್ಷಸಿ, ಸಾಮಾನ್ಯ ಮನುಷ್ಯನ ಮನಸ್ಸಿನಲ್ಲೇ ಹಾಗೇ ಏನಾದರೂ ಹೊಗೆಯಾಡಿದರೆ ತನ್ನ ಪರಮ ವೈರಿಯ ಪ್ರತಿ ನೋವಿನ ಕ್ಷಣಗಳನ್ನು ಅನುಭವಿಸುವ ಆನಂದಿಸುವ ರಾಕ್ಷಸ ಮನಸ್ಥಿತಿ ಬೆಳೆಸಿಕೊಂಡು ಬಿಟ್ಟಿರುತ್ತಾನೆ. ಇನ್ನು ರಾಕ್ಷಸಿಯೇ ಆದ ಶೂರ್ಪನಖಿಗೆ ಎಷ್ಟು ಕುತೂಹಲವಿರಬೇಕು. ಹೇಗಿದ್ದಾಳೆ ಆ ಸೀತಾ ಎಂಬ ಕುತೂಹಲದೊಂದಿಗೆ ತಾನೂ ಅರಣ್ಯದತ್ತ ಹೆಜ್ಜೆ ಇಟ್ಟಳು ಶೂರ್ಪನಖಿ. ಈತ ಸೀತೆ ವಾಲ್ಮೀಕಿ ಮಹರ್ಷಿಯ ಆಶ್ರಮದ ಆಶ್ರಯದಲ್ಲಿ ನೆಮ್ಮದಿ ಕಾಣುವ ಪ್ರಯಾಸದ ಪ್ರಯತ್ನವನ್ನ ಮಾಡುತ್ತಲೇ ಇದ್ದಳು. ಅವಳಿಗಾಗಿ ಅಲ್ಲದಿದ್ದರೂ ಅವಳ ಗರ್ಭದಲ್ಲಿರುವ ಸಂತಾನಕ್ಕಾಗಿಯಾದರೂ ಈ ಸಮಾಧಾನ ಅನಿವಾರ್ಯವೇ ಆಗಿತ್ತು. ಸೀತೆಯನ್ನ ಅರಸಿ ಬಂದಿದ್ದ ಶೂರ್ಪನಖಿಗೆ ನೋಡ ನೋಡುತ್ತಲೇ ನಗು ಬಂತು. ಸೀತೆ ಹೇಗಿದ್ದೀಯಾ? ಆ ನಿನ್ನ ಪ್ರಿಯ ಪತಿ ನಿನಗೆ ಒಳ್ಳೆಯ ಹರೇಕೆಯನ್ನೇ ಮಾಡುತ್ತಿದ್ದಾನೆ ಬಿಡು, ಅದು ಕೂಡ ಈ ದಟ್ಟಾರಣ್ಯದಲ್ಲಿ ಎಂದು ಚುಚ್ಚಿ ಚುಚ್ಚಿ ಹಂಗಿಸಿದಳು. ನೋಡಿದೆಯಾ, ಅಂದು ನಾನು ಪ್ರೇಮ ಭಿಕ್ಷೆ ಬೇಡಿ ರಾಮನ ಬಳಿ ಬಂದಾಗ ಏನೇನೆಲ್ಲ ಹೇಳಿದೆ ನೀನು? ಪ್ರೀತಿಯ ಪರಾಕಾಷ್ಠೆಯ ಬಗ್ಗೆ ಬಹಳ ದೊಡ್ಡ ಭಾಷಣವನ್ನೇ ಮಾಡಿದ್ದೆಯಲ್ಲವೇ. ನೋಡು ಇಂದೇನಾಗಿದೆ, ಆ ನಿನ್ನ ಪ್ರೀತಿಯ ರಾಮ ನನ್ನನ್ನು ತ್ಯಜಿಸಿದಂತೆ ತಿರಸ್ಕರಿಸಿದಂತೆ ಇಂದು ನಿನ್ನನ್ನು ತಿರಸ್ಕರಿಸಿ ತ್ಯಜಿಸಿದ್ದಾನೆ, ಕಾಡುಪಾಲಾಗಿಸಿದ್ದಾನೆ. ಅಂದು ಏನೆಲ್ಲ ಅವಮಾನ ಮಾಡಿದಿರಿ ನೀವೆಲ್ಲ ಸೇರಿಕೊಂಡು ನನಗೆ. ನಿನ್ನ ಕೋಪಿಷ್ಟ ಮೈದುನಂತೂ ನನ್ನ ಮೂಗನ್ನೇ ಕತ್ತರಿಸಿ ವಿಲಕ್ಷಣ ಮಾಡಿಬಿಟ್ಟ. ಇಂದು ಅವನಿಗೆ ಸಂತೋಷವಾಗಿರಬಹುದೇ? ಈ ನಿನ್ನ ಸ್ಥಿತಿ ನೋಡಿ, ಅಂದು ನನ್ನನ್ನು ಸ್ವೀಕರಿಸಿದ್ದರೆ ಎಲ್ಲರೂ ಸುಖವಾಗಿರಬಹುದಿತ್ತಲ್ಲವೇ. ಈ ಎಲ್ಲ ದುರಂತಗಳು ಇಲ್ಲದೆ ನಿಮ್ಮ ವನವಾಸ ಮುಗಿಯಲು ಇನ್ನೊಂದು ವರ್ಷ ಮಾತ್ರ ಬಾಕಿ ಇತ್ತು. ಆಗ ನನ್ನನ್ನು ಅವಮಾನಿಸಿ ನನ್ನ ಪ್ರೇಮವನ್ನು ತಿರಸ್ಕರಿಸದೇ ಇದ್ದಿದ್ದರೆ ಆ ಒಂದು ವರ್ಷವಾದರೂ ನಾನು ರಾಮನ ಜೊತೆಗಿರುತ್ತಿದ್ದೆ, ನೀವೆಲ್ಲರೂ ನಿರಾತಂಕವಾಗಿ ಹಿಂದಿರುಗಬಹುದಿತ್ತು. ನನ್ನಣ್ಣ ಲಂಕೇಶನಿಂದ ನಿನ್ನ ಅಪಹರಣವೂ ಆಗುತ್ತಿರಲಿಲ್ಲ, ನೀನು ಹೀಗೆ ಈ ಅವಸ್ಥೆಯಲ್ಲಿ ಕಾಡಿಗೆ ಬರುವಂತೆಯೂ ಇರಲಿಲ್ಲ. ಎಲ್ಲ ನಿನ್ನದೇ ತಪ್ಪು ಎಂದಳು ಶೂರ್ಪನಖಿ. ಅನುಭವಿಸೋ, ನಾನು ಅನುಭವಿಸಿಲ್ಲವೇ. ಈಗ ನೀನು ಈ ಕಾಡಿನಲ್ಲಿ ನರಳು, ಆ ರಾಮನ ವಿರಹದಿಂದ ಬೇಯಿ ಎಂದು ವಿಧ ವಿಧವಾಗಿ ಚುಚ್ಚಿದಳು ಶೂರ್ಪನಖಿ. ಅಷ್ಟೂ ಹೊತ್ತು ಶೂರ್ಪನಖಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಲೇ ಇದ್ದ ಸೀತೆ ಏನನ್ನೂ ಪ್ರತಿಕ್ರಿಯಿಸಲಿಲ್ಲ. ಆದರೆ ಸೀತೆಯ ಮೊಗದಲ್ಲಿ ಒಂದು ಸಣ್ಣ ನಗುವಿತ್ತು. ಪಕ್ಕದಲ್ಲೇ ಇದ್ದ ಬೆರ್ರಿ ಹಣ್ಣೊಂದನ್ನು ಶೂರ್ಪನಖಿಗೆ ಕೊಟ್ಟಳು ಸೀತೆ. ತೆಗೆದುಕೋ ಶೂರ್ಪನಖಿ, ಈ ಹಣ್ಣು ತಿನ್ನು, ನಿನ್ನ ಅತ್ತಿಗೆ ಮಂಡೋದರಿ ಉದ್ಯಾನದಲ್ಲಿದ್ದಷ್ಟೇ ಸಿಹಿಯಾಗಿದೆ ಎಂದು ಹಣ್ಣು ಕೈಗಿತ್ತಳು ಸೀತೆ. ಶೂರ್ಪನಖಿಗೆ ಮಹದಾಶ್ಚರ್ಯ, ಈ ಸ್ಥಿತಿಯಲ್ಲಿ ದಟ್ಟಾರಣ್ಯದ ನಟ್ಟ ನಡುವೆ ಏಕಾಂಗಿಯಾಗಿ ಗಂಡ ಬಂಧು ಬಳಗವಿಲ್ಲದೆ ಅದು ಹೋಗಲಿ, ಇಷ್ಟು ನೋವಿಗೆ ತನ್ನ ಪ್ರಿಯಗಂಡನೇ ಕಾರಣವೆಂದ ಮೇಲೂ ಹೇಗೆ ತಾನೇ ಈ ಹೆಂಗಸು ಇಷ್ಟು ಸಮಾಧಾನದಿಂದಿರಲು ಸಾಧ್ಯ?
ಶೂರ್ಪನಖಿಯ ಲೆಕ್ಕಾಚಾರಗಳೆಲ್ಲವೂ ಸೀತೆಯ ಮುಂದೆ ತಲೆ ಕೆಳಗಾದವು. ತನ್ನ ಮಾತುಗಳನ್ನೆಲ್ಲ ಕೇಳಿ ಸೀತೆ ಗೋಳಾಡುತ್ತಾಳೆ, ಅದನ್ನ ನೋಡಿ ನಾನು ಖುಷಿ ಪಡಬಹುದು ಎಂದುಕೊಂಡಿದ್ದಳು ಶೂರ್ಪನಖಿ. ಆದರೆ ಅಲ್ಲಾಗಿದ್ದೇ ಬೇರೆ. ಶೂರ್ಪನಖಿ, ಪ್ರೀತಿಯ ವಿಷಯದಲ್ಲಿ ನೀನು ತಿಳಿದುಕೊಳ್ಳಬೇಕಾದದ್ದು ತುಂಬ ಇದೆ. ಎಲ್ಲಿಯವರೆಗೆ ನಾವು ನಮ್ಮ ಸುತ್ತಲಿರುವವರಿಂದಲೇ ಸದಾ ಪ್ರೀತಿಯನ್ನು ನಿರೀಕ್ಷೆ ಮಾಡಲು ಸಾಧ್ಯ? ಅದು ಕೂಡ ನಾನು ಪ್ರೀತಿಸಿದಷ್ಟೇ ತೀವ್ರತೆಯಿಂದ ಅವರೂ ನನ್ನನ್ನು ಪ್ರೀತಿಸಬೇಕು ಎಂದು ನಿರೀಕ್ಷೆ ಮಾಡುವುದು ತಪ್ಪು. ಅದು ಪ್ರೀತಿಯೇ ಅಲ್ಲ, ಸ್ವಾರ್ಥ ಅನಿಸಿಕೊಳ್ಳುತ್ತದೆ. ನಿನ್ನೊಳಗಿನ ಅಂತಃಶಕ್ತಿಯನ್ನು ಕಂಡುಕೋ, ಅದುವೇ ನಿಜವಾದ ಪ್ರೀತಿ. ಆ ಪ್ರೀತಿಯಿಂದ ಇತರರನ್ನು ಪ್ರೀತಿಸು. ಯಾವುದೇ ನಿಯಮಗಳಿಲ್ಲದೆ, ನಿಸ್ವಾರ್ಥದಿಂದ, ಫಲಾಪೇಕ್ಷೆ ಇಲ್ಲದೆ ಪ್ರೀತಿಸು. ಅದು ಮಾತ್ರವೇ ನಿಜವಾದ ಪ್ರೀತಿಯಾಗಬಲ್ಲದು. ಶೂರ್ಪನಖಿಗೆ ತಲೆಯೇ ಕೆಟ್ಟು ಹೋಯಿತು. ಅಲ್ಲ, ಇವಳು ಈ ಸೀತೆ ನನ್ನ ರಾಮನನ್ನು ಪಡೆಯಲು ಅಡ್ಡಿಯಾಗಿ ನಿಂತವಳು. ಈಗ ಅವಳನ್ನೇ ಕಾಡುಪಾಲಾಗಿಸಿದ್ದಾನೆ ರಾಮ. ಅಳುತ್ತಾ ನಿಂತಿರುತ್ತಾಳೆ ನೋಡಿ, ಸಂತೋಷ ಪಡೋಣ ಎಂದು ಇಲ್ಲಿಗೆ ಬಂದರೆ ಇವಳು ಇನ್ನಷ್ಟು ನೋವು ಮಾಡುತ್ತಿದ್ದಾಳಲ್ಲ. ಹಳೆಯದೆಲ್ಲ ಮತ್ತೆ ಮತ್ತೆ ನೆನಪಾಗುತ್ತಿದೆ. ಅಂದು ನಾನು ಪ್ರೇಮ ಭಿಕ್ಷೆ ಬೇಡಿ ರಾಮನ ಮುಂದೆ ನಿಂತಾಗಲೂ ಇದೇ ರೀತಿ ಉಪದೇಶ ಮಾಡಿದ್ದಳು. ಇಂದೂ ಕೂಡ ಅದನ್ನೇ ಹೇಳುತ್ತಿದ್ದಾಳೆ. ಶೂರ್ಪನಖಿಯ ಪಿತ್ತ ನೆತ್ತಿಗೇರಿತು. ಕೋಪದಲ್ಲಿ ಸಿಡಿದೇ ಬಿಟ್ಟಳು. ಇದೆಲ್ಲ ಒಣಪುರಾಣ, ಉಪದೇಶವೆಲ್ಲ ಬೇಡ ನನಗೆ. ನನಗೆ ನ್ಯಾಯ ಬೇಕು. ನನಗಾದ ಸಂಕಟಕ್ಕೆ ನ್ಯಾಯ ಬೇಕೇ ಬೇಕು. ರಾಮನಿಗೆ ಶಿಕ್ಷೆಯಾಗಬೇಕು ಎಂದು ಚೀರಿದಳು. ಮತ್ತೆ ನಕ್ಕಳು ಸೀತೆ. ಅಲ್ಲ ಮತಿಹೀನ ಹೆಣ್ಣೆ, ಇನ್ನೆಂತಹ ನ್ಯಾಯ ಬೇಕು ನಿನಗೆ? ಇನ್ನೆಂತಹ ಶಿಕ್ಷೆಯಾಗಬೇಕು ರಾಮನಿಗೆ? ಅಂದು ನಿನ್ನಣ್ಣ ನನ್ನನ್ನು ಅಪಹರಿಸಿದಾಗ ನಾನಿಲ್ಲದೆ ಅವರು ಕೊರಗಿಲ್ಲವೆ? ಇಂದು ಅವರೇ ಕಾಡಿಗೆ ಕಳುಹಿಸಿ ನಿತ್ಯ ಅನುಕ್ಷಣ ಕಣ್ಣೀರಿಡುತ್ತಿಲ್ಲವೆ? ಇನ್ಯಾವ ಸುಖವಿದೆ ಅಲ್ಲಿ ಅವರಿಗೆ ನಾನಿಲ್ಲದ ಹೊರತು? ಇದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದಾದರೂ ಇದೆಯಾ? ಅಯ್ಯೋ ಹುಚ್ಚಿ. ಮತ್ತೆ ನಕ್ಕಳು ಸೀತೆ. ಇಷ್ಟಾದರೂ ಶೂರ್ಪನಖಿಗೆ ಅರ್ಥವಾಗುತ್ತಿಲ್ಲ. ಬುಸುಗುಡುತ್ತಲೇ ಇದ್ದ ಶೂರ್ಪನಖಿಯ ಕೈ ಹಿಡಿದಳು ಸೀತೆ. ಎಲ್ಲವನ್ನೂ ತ್ಯಜಿಸಿ ಮುಂದಕ್ಕೆ ಹೋಗುವುದೇ ಪ್ರತಿಯೊಬ್ಬನ ಜೀವನ. ಇದುವೇ ಜೀವನ ಪಾಠವೂ ಹೌದು. ನಮ್ಮನ್ನು ನೋಯಿಸಿದವರು ಅವರ ಮನಸ್ಸನ್ನು ಹಿಗ್ಗಿಸಿಕೊಳ್ಳಲಾರರು. ಆದರೆ ನೊಂದ ನಾವಂತೂ ನಮ್ಮ ಹೃದಯವನ್ನು ವಿಶಾಲಗೊಳಿಸಿಕೊಳ್ಳಬಹುದಲ್ಲದೆ? ರಾಮ ರಾವಣರು ಬರುತ್ತಾರೆ ಹೋಗುತ್ತಾರೆ, ಆದರೆ ನೋಡು, ಈ ಪ್ರಕೃತಿ ಸದಾ ಮುಂದುವರಿಯುತ್ತಲೇ ಇರುತ್ತದೆ. ಶುದ್ಧವಾದ ಶಾಶ್ವತವಾದ ಅಸ್ತಿತ್ವದೊಂದಿಗೆ ಸಂಸ್ಕೃತಿಯನ್ನು ಪಕ್ಕಕ್ಕಿಡು. ಈ ಪ್ರಕೃತಿಯೇ ನನ್ನ ನಿಜವಾದ ಆನಂದ ಎಂದಳು ಸೀತೆ. ಎಷ್ಟೇ ಆದರೂ ಭೂಮಿ ಜಯಲ್ಲವೇ? ಆ ಕ್ಷಣ ಶೂರ್ಪನಖಿಗೆ ಸಾಕ್ಷಾತ್ಕಾರವಾಯಿತು. ಸೀತೆ ಕೊಟ್ಟಿದ್ದ ಬೆರ್ರಿ ಹಣ್ಣು ತಿಂದಳು. ನಿಜವಾಗಿಯೂ ಅದು ಬಹಳ ರುಚಿಕರವಾಗಿತ್ತು. ಹಣ್ಣು ತಿಂದವಳೆ ಅವಳ ಅರ್ಧ ಮನಸ್ಥಿತಿ ಸರಿಯೇ ಆಗಿ ಹೋಗಿತ್ತು. ಇದನ್ನರಿತ ಜಗನ್ಮಾತೆ ಸೀತೆ ಮುಂದೆ ಶೂರ್ಪನಖಿಗೆ ಅಲ್ಲೇ ಇದ್ದ ಪವಿತ್ರ ಸರೋವರದಲ್ಲಿ ಮುಳುಗೇಳಲು ಸೂಚಿಸಿದಳು. ಸೀತೆಯ ಸೂಚನೆಯಂತೆ ಮಾಡಿದ ಶೂರ್ಪನಖಿಗೆ ಆಶ್ಚರ್ಯ. ಮನಸ್ಸು ಸಮಾಧಾನವಾಗಿತ್ತು ಸಂಪೂರ್ಣವಾಗಿ. ದೇಹ ಹಗುರಾದಂತನಿಸಿತು. ಮತ್ತೆ ಸುಂದರಳಾಗಿಯೂ ಪ್ರಿಯಳಾಗಿಯೂ ತನಗೆ ತಾನೇ ಭಾಸವಾಯಿತು ಶೂರ್ಪನಖಿಗೆ. ಅದುವೇ ಶೂರ್ಪನಖಿಯ ಮುಕ್ತಿಯ ಸಮಯ. ಅದೃಶ್ಯಳಾದಳು ಶೂರ್ಪನಖಿ. ಡಿಯರ್ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.